ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬೆಳಗ್ಗೆ ತಿಂಡಿ ಮಾಡ್ತಾ ಜೊತೆಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸುಮಾರು ದಿನ ಆಗಿತ್ತು ನಾನು ಡೈಲಿ ವ್ಲಾಗ್ ಶೇರ್ ಮಾಡ್ದೇನೆ. ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಹೆಲ್ದಿ ಸ್ನ್ಯಾಕ್ಸ್ ಥರ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿ ತೋರಿಸಿ ಅಂತಲೂ ಕಮೆಂಟ್ ಹಾಕ್ತಾ ಇದ್ರಿ. ಸೊ ಅವರಿಗೆ ಇದು ಹೆಲ್ಪ್ ಆಗುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಇದು. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಬಾಡಿಸ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಬೇಯೋದಕ್ಕೆ. ಆ್ಯಂಡ್ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೆ, ಹಾಗೆ ಕಾರ್ನ್ ಬಿಡಿಸಿ ಇಟ್ಕೊಂಡಿದ್ದೀನಿ. ಎಲ್ಲ ಹಾಕಿ ಎಣ್ಣೆಯಲ್ಲೇ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ತೀನಿ. ನಂತರ ಕಾರ್ನ್ ಕೂಡ ಜಸ್ಟ್ ಎಣ್ಣೆಲಿ ಹಾಕಿ ಒಂಚೂರು ಫ್ರೈ ಮಾಡಿದ್ರೆ ಸಾಕು, ಅದು ಬೇಯುತ್ತೆ. ಹಾಗೆಯೇ ನಾನು ಸ್ವಲ್ಪ ಮಸಾಲೆ ಹಾಕ್ತಾ ಇದ್ದೀನಿ. ಇಲ್ಲಿ ಧನಿಯಾ ಮತ್ತು ಜೀರಿಗೆ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದಿತ್ತು, ಅದನ್ನು ಹಾಕ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಆ್ಯಂಡ್ ಚೂರು ಗರಂ ಮಸಾಲೆ ಹಾಕಿದ್ದೀನಿ. ಇಷ್ಟು ಮಸಾಲೆ ಹಾಕಿರೋದು. ಆ್ಯಂಡ್ ಅದಾದಮೇಲೆ ಎರಡು ಆಲೂಗಡ್ಡೆನ ನಾನು ಬೇಯಿಸಿ ಈ ಥರ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಆಲ್ರೆಡಿ ನಾನು ಸೇರಿಸಿದ್ದೆ ಅಲ್ವಾ, ಹಾಗಾಗಿ ಮತ್ತೆ ಸೇರಿಸ್ತಾ ಇಲ್ಲ. ಒಂಚೂರು ಲಾಸ್ಟಿಗೆ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿದ್ರೂ ಓಕೆ. ಹಾಕಿದ್ರೆ ಒಂಥರ ಟೇಸ್ಟು ಸಿಕ್ಕಾಬಿಟ್ಟು ಚೆನ್ನಾಗಿರುತ್ತೆ, ನನಗಿಷ್ಟ. ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ಆನಂತರ ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ, ಇದಕ್ಕೆ ಒಂಚೂರು ಗ್ರೀನ್ ಚಟ್ನಿ ಹಾಕ್ತಾ ಇದ್ದೀನಿ. ಗ್ರೀನ್ ಚಟ್ನಿಗೆ ಇದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ನಿಂಬೆ ರಸ, ಉಪ್ಪು, ಹಸಿಮೆಣಸು ಇಷ್ಟು ಹಾಕಿ ರುಬ್ಕೊಂಡಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ಗಟ್ಟಿ ರುಬ್ಕೋಬೇಕು ಅದನ್ನು. ಬೇಕಿದ್ದರೆ ನಾವು ರುಬ್ಬಿ ಒಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು, ಏರ್ ಟೈಟ್ ಕಂಟೈನರಲ್ಲಿ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಒಂದು ವಾರ ಏನೂ ಆಗಲ್ಲ. ಸೊ ಇವಾಗ ನಾನು ಸ್ಟಫೆಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರದ ಸ್ನ್ಯಾಕ್ಸು ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಕಾರ್ನ್ ಮಧ್ಯದಲ್ಲಿ ಸಿಗ್ತಾ ಇರುತ್ತೆ. ಆ್ಯಂಡ್ ಆಲೂಗಡ್ಡೆ ತುಂಬ ಟೇಸ್ಟ್ ಕೊಡುತ್ತೆ. ಚಾಟ್ ಮಸಾಲ ಸ್ವಲ್ಪ ಹಾಕಿರೋದ್ರಿಂದ ಅದು ಕೂಡ ಒಂಥರ ನಮಗೆ ಚಾಟ್ ತಿನ್ನೋ ಥರ ಫೀಲ್ ಕೊಡುತ್ತೆ, ಸಖತ್ತಾಗಿ ಇರುತ್ತೆ. ಮಾಡಿ ನೋಡಿ ಬೇಕಿದ್ರೆ. ಇಲ್ಲಿ ನಾನು ಬೆಣ್ಣೆ ಹಾಕಿಲ್ಲ, ತುಪ್ಪ ಹಾಕ್ತಾ ಇದ್ದೀನಿ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೋಬೋದು, ಇಲ್ಲ ತುಪ್ಪ ಹಾಕಿದ್ರು ಏನೂ ಆಗಲ್ಲ, ನಾನು ತುಪ್ಪನೇ ಹಾಕ್ತೀನಿ. ಆ್ಯಂಡ್ ಅದ್ರ ಮೇಲಿನ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಸ್ವಲ್ಪ ಏನು ಒಂದು ಇದು ಕುಟಾಣಿ ಇರುತ್ತಲ್ಲ ಅದನ್ನು ಇಟ್ಟಿದ್ದೀನಿ. ಚೆನ್ನಾಗಿ ಇದಾಗುತ್ತೆ, ಪ್ರೆಸ್ ಆಗುತ್ತೆ ಅಂತ, ಚೆನ್ನಾಗಿ ಬೇಯುತ್ತೆ ಮತ್ತು ಒಳಗಡೆ ಬಿಸಿ ಬಿಸಿಯಾಗಿ ರೆಡಿ ಆಗುತ್ತೆ. ಹಾಗಾಗಿ ಮೇಲುಗಡೆ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಸ್ವಲ್ಪ ವೇಟ್ ಇಡಬೇಕು, ಆವಾಗ ಚೆನ್ನಾಗಾಗತ್ತೆ. ನೋಡಿ ರೆಡಿ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿನೆಲ್ಲ ಶೇರ್ ಮಾಡಿ ವೇಟ್ ಲಾಸಲ್ಲಿ, ಇದನ್ನು ತಿನ್ಬೋದು ಸ್ನೇಹಿತರೆ ವೇಟ್ ಲಾಸಲ್ಲೂ ಕೂಡ. ಬಟ್ ಬ್ರೌನ್ ಬ್ರೆಡ್ಡು ಎಷ್ಟು ಒಳ್ಳೆಯದು ಅಂತ ಗೊತ್ತಿಲ್ಲ, ಕಲರ್ ಹಾಕಿ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ವಾರಕ್ಕೊಂದಿನ ಎಲ್ಲ ಮಾಡ್ಕೊಂಡು ತಿಂದರೆ ಏನೂ ಆಗಲ್ಲ. ಸೊ ಇದನ್ನು ನಾನು ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ತಿಂತೀನಿ ವಾರಕ್ಕೊಂದಿನ. ವೀಕೆಂಡಲ್ಲಿ ಜಾಸ್ತಿ ನಾನು ಮಾಡೋದು, ವೀಕೆಂಡಲ್ಲಿ ಚೆನ್ನಾಗಿರುತ್ತೆ. ಸೊ ಆರಾಮಾಗಿ ಮಾಡ್ಕೋಬೋದು, ಗಡಿಬಿಡಿ ಇರಲ್ಲ ಅಂತ. ಸೊ ರೆಡಿ ಆಯಿತು ನೋಡಿ. ಅನಗಂ ಕೂಡ ಇದನ್ನೇ ಹಾಕ್ಕೊಡ್ತಾ ಇದ್ದೀನಿ. ಅವಳಿಗೆ ಆ ಸ್ಟಫ್ ಅಷ್ಟೊಂದೇನು ಇಷ್ಟ ಆಗಲ್ಲ, ಖಾರ ಆಯಿತು ಅಂತ ಹೇಳ್ತಾಳೆ. ನಾನೇನು ಖಾರ ಮಾಡಿಲ್ಲ, ಆದರೂ ಕೂಡ ಆ ಮಸಾಲೆ ಎಲ್ಲ ಅಷ್ಟು ಅವಳು ಇಷ್ಟಪಡಲ್ಲ. ಆನಂತರ ಬ್ರೆಡ್ಗೆ ಸ್ವಲ್ಪ ತುಪ್ಪ ಎಲ್ಲ ಸವರಿ ಮಾಡಿಕೊಟ್ಟಿದ್ದೀನಿ. ಫಸ್ಟು ಇದನ್ನೇ ಕೊಟ್ಟೆ, ಆನಂತರ ಒಂದು ಚೂರು ತಿಂದಿದ್ಲು ಅಷ್ಟೇ, ನಂತರ ತಿಂದಿಲ್ಲ. ಸ್ವಲ್ಪ ದೊಡ್ಡಾದ ಮಕ್ಕಳಿಗೆ ಅಂದರೆ ಜಸ್ಟ್ ಸ್ಕೂಲ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ಥರದ ಅಷ್ಟು ಏಜ್ ಆಗಿರ್ತಾರಲ್ಲ ಅವ್ರಿಗೆ ಇದು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಳ್ತೀನಿ, ನನಗೂ ಗೊತ್ತಿಲ್ಲ. ಸೊ ಈ ಥರ ಮಾಡಿಕೊಡ್ಬೋದು, ನಾವು ಕೂಡ ತಿನ್ಬೋದು. ನನಗ ತಿಂತದಿಂದ ಖಾರ ಆಗ್ತಿದೆ ಅಂತ ಹೇಳ್ತಾ ಇದ್ಲು. ಆನಂತರ ಅವಳಿಗೆ ಬೇರೆ ಥರ ಮಾಡಿಕೊಟ್ಟೆ, ತುಪ್ಪ ಅಲ್ಲ ಸವರಿ. ಇದು ವಾರಕ್ಕೆ ಒಂದೇ ಸಲ ಮಾಡೋದು, ಅಂದರೆ ಹೆಲ್ದಿ ಅಂದರೂ ಕೂಡ ನಾವು ಲಿಮಿಟಲ್ಲಿ ತಿನ್ನಬೇಕಾಗತ್ತೆ. ಮಧ್ಯಾಹ್ನದ ಊಟಕ್ಕೆ ನಾನು ಗ್ರೀನ್ ಪಲಾವ್ ಮಾಡ್ತಾ ಇದ್ದೀನಿ, ಅಂದರೆ ಪುದೀನ ಮತ್ತು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡುವಂಥದ್ದು. ಎಲ್ಲರೂ ಮಾಡೇ ಮಾಡ್ತಿರೋ ನಂಗೆ ಗೊತ್ತು, ಮತ್ತು ಇದನ್ನು ರೆಸಿಪಿನ ಡೀಟೇಲಾಗಿ ಶೇರ್ ಮಾಡಬೇಕು ಅನ್ನೋದೇನಿರಲ್ಲ. ನಾನು ತರಕಾರಿ ಆಲೂಗಡ್ಡೆ ಕ್ಯಾರೆಟು ಮತ್ತು ಕಾರ್ನು ಈರುಳ್ಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಇಷ್ಟೇ. ಸೊ ಚೆನ್ನಾಗಿತ್ತು ಅವತ್ತಿನ ಮಾಡಿದಾಗ. ಹಾಗೆ ಈ ಅಡುಗೆ ಮಾಡ್ತಾ ಮಾಡ್ತಾ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನಾನು ಸದ್ಯಕ್ಕೆ ಒಂದಷ್ಟು ಪಾಸಿಟಿವ್ ವೈಬ್ಸ್ ಇರಲಿ, ಪಾಸಿಟಿವ್ ವೀಡಿಯೋಗಳನ್ನು ಕೊಡೋಣ, ಕಂಟೆಂಟ್ ಕೊಡೋಣ ಅಂತ ಹೇಳಿ ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೆ, ಅದ್ರ ಬಗ್ಗೆ ವೀಡಿಯೋ ಹಾಕ್ತಾ ಇದ್ದೆ. ಬಿಕಾಸ್ ನನಗೆ ನಾನು ಅದನ್ನೇ ಕಾನ್ಸಂಟ್ರೇಟ್ ಮಾಡಬೇಕಿತ್ತು, ವೆಯ್ಟ್ ಇಳಿಸ್ಬೇಕಿತ್ತು. ಸೊ
ಆ ವಿಡಿಯೋಗಳನ್ನು ಹಾಕಿದಾಗ ಸಾಕಷ್ಟು ಜನ ಮತ್ತೆ ಮತ್ತೆ ಅದ್ರ ಬಗ್ಗೆ ಅದರ ರಿಲೇಟೆಡ್ಡೇ ಕಮೆಂಟ್ಗಳು ಜಾಸ್ತಿ ಬರ್ತಾ ಇತ್ತು. ಸಪೋಸ್ ನಾನು ಮಾರ್ನಿಂಗ್ ಎಕ್ಸಸೈಸ್ ತೋರಿಸಿದ್ರೆ ಈವ್ನಿಂಗ್ ಮಾಡೋ ಎಕ್ಸಸೈಸ್ ತೋರಿಸಿ, ಡಯಟ್ ತೋರಿಸಿ, ಇಲ್ಲ ಹೆಲ್ದಿ ಸ್ನ್ಯಾಕ್ಸ್ ತೋರಿಸಿ, ಡಯಟ್ ಫುಡ್ ತೋರಿಸಿ, ಹೀಗೆ ಸಾಕಷ್ಟು ಅದ್ರ ಬಗ್ಗೆ ಕಮೆಂಟ್ ಬರ್ತಾ ಇತ್ತು. ನಾನು ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋದೆ. ಎಸ್, ಅಟ್ಲೀಸ್ಟ್ ಇದು ಪಾಸಿಟಿವ್ ಕಂಟೆಂಟ್ ಅಲ್ವಾ, ನಾವು ಪಾಸಿಟಿವ್ ಕಂಟೆಂಟ್ ಕೊಡಬೇಕು ಅಂತ ಹೇಳಿ ಆದಷ್ಟು ವೆಯ್ಟ್ ಲಾಸ್ ಬಗ್ಗೆ ಮಾಡ್ತಾ ಹೋದೆ. ಅದೇನಾಯಿತು ಅಂದರೆ ಸಾಕಷ್ಟು ಜನರಿಗೆ ಬೋರ್ ಆಗೋದಕ್ಕೆ ಶುರು ಆಯಿತು. ಬೋರ್ ಆಗ್ತಿದೆ, ಸಾಕು ಸಾಕು ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ವ್ಯೂಸ್ ಕೂಡ ತುಂಬಾ ಕಡಿಮೆ ಆಗ್ತಾ ಬಂತು. ಯಾಕಂದರೆ ಕಂಟೆಂಟ್ ಕಂಟೆಂಟ್ ಅಂತ ಹೋದರೆ ಒಂದಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ, ಒಂದಷ್ಟು ಜನರಿಗೆ ಬೋರ್ ಆಗುತ್ತೆ. ಅದು ನನಗೆ ಅರ್ಥ ಆಗುತ್ತೆ. ಸೊ ಇನ್ಮೇಲೆ ನಾನು ಒಂದೇ ಥರದ ಕಂಟೆಂಟು ಪಾಸಿಟಿವ್ ಅಂತ ಜಾಸ್ತಿ ಯೂಟ್ಯೂಬ್ನಲ್ಲಿ ಮಾಡಿದ್ದೇ ತಪ್ಪು ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಒಂದೇ ಥರ ಹೋದರೆ ಎಲ್ರಿಗೂ ಬೋರ್ ಆಗುತ್ತೆ. ಸೊ ವೆಯ್ಟ್ ಲಾಸ್ ಜರ್ನಿ ಅಂತೂ ನನ್ನ ಮುಂದುವರಿತಾ ಇರುತ್ತೆ. ನಾನು ಒಂದಷ್ಟು ವಿಚಾರನ ಆದಷ್ಟು ಏನಾದರೂ ಕೇಳಿದಾಗ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಅದನ್ನೇ ವಿಡಿಯೋಗಳನ್ನು ಮಾಡಿ ಮತ್ತೆ ಮತ್ತೆ ಅದೇ ತಪ್ಪು ಮಾಡಲ್ಲ. ಕಂಟೆಂಟ್ 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 ಅಂತ ಒಂದೇ ಥರದ್ದು ಬೇಡ ಅಂತ ನನಗೂ ಕೂಡ ಅನ್ಸೋಕ್ಕೆ ಶುರುವಾಯಿತು. ಅಂದರೆ ಸುಮಾರು ಜನ ಸಜೆಷನ್ ಕೊಟ್ಟ ಮೇಲೆ ಅವರವರ ಒಪಿನಿಯನ್ ಕಮೆಂಟ್ ಮೂಲಕ ಹೇಳಿದಾಗ ನನಗೂ ಕೂಡ ಹೌದು ಅಂತ ಅನ್ಸೋಕ್ಕೆ ಶುರುವಾಯಿತು. ಇನ್ನು ಆದಷ್ಟು ಇದೇ ಥರ ರೆಸಿಪಿಗಳನ್ನು ಶೇರ್ ಮಾಡ್ತಾ, ಡೈಲಿ ವ್ಲಾಗ್ಸ್ಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಒಳ್ಳೆ ವ್ಲಾಗ್ಸ್ಗಳನ್ನು ಖಂಡಿತವಾಗ್ಲೂ ಟ್ರೈ ಅಂದರೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಊರಿಗೆಲ್ಲ ಹೋಗಬೇಕು, ವೀಡಿಯೋಸ್ಗಳನ್ನು ಮಾಡಬೇಕು ಅಂತ ತುಂಬಾ ಇತ್ತು. ಯಾಕಂದರೆ ಸಾಕಷ್ಟು ಜನ ಹೇಳ್ತಾ ಇದ್ರಿ ಗ್ರೀನರಿ ಇಷ್ಟ ಆಗುತ್ತೆ, ಮಳೆಗಾಲ ಚೆನ್ನಾಗಿರುತ್ತೆ, ವೀಡಿಯೋಗಳನ್ನು ಮಾಡಿ ಅಂತ. ಬಟ್ ಏನು ಗೊತ್ತಾ, ಇವಾಗ ಸಿಕ್ಕಾಪಟ್ಟೆ ಮಳೆ ಊರಲ್ಲಿ. ಇವತ್ತಿನ ದಿನ ಎಲ್ಲ ರಜೆ ಕೊಟ್ಟಿದ್ದಾರೆ ಸ್ಕೂಲ್ಗೆಲ್ಲ ರಜೆ, ಅಷ್ಟು ಮಳೆ ಬರ್ತಾ ಇದೆ ನಮ್ಮ ಯಲ್ಲಾಪುರ ಆ ಕಡೆ ಎಲ್ಲ. ಅಮ್ಮನ ಮನೆ ಕಡೆ ಅಂತೂ ಏನು ರೋಡ್ಗೆಲ್ಲ ನೀರು ಬಂದು ಏನರೆ ಬಸ್ಸೆಲ್ಲ ಹೋಗ್ತಾ ಇಲ್ಲ, ಮರ ಬೀಳ್ತಾ ಇದೆ, ಕರೆಂಟ್ ಇಲ್ಲ, ಗದ್ದೆ ತೋಟ ಎಲ್ಲ ನೀರು ತುಂಬಿದೆ. ವಿಡಿಯೋ ಫೋಟೋಸ್ಗಳನ್ನೆಲ್ಲ ಶೇರ್ ಮಾಡ್ತಾಯಿದ್ರು. ಸಿಕ್ಕಾಪಟ್ಟೆ ಮಳೆ ಊರಲ್ಲಿ. ಓಕೆನಾ, ಈ ಟೈಮ್ನಲ್ಲಿ ಊರಿಗೆ ಹೋದರೆ ಮಗುಗೂ ಹುಷಾರಿಲ್ಲದಂಗಾಗತ್ತೆ. ಸೊ ನನಗೆ ತುಂಬ ಇಷ್ಟ ಮಳೆಗಾಲದಲ್ಲಿ ಹೋಗಿ ಆ ಗ್ರೀನರಿ ವೀಡಿಯೋಗಳನ್ನು ಮಾಡಬೇಕು, ಮಳೆಯಲ್ಲಿ ವೀಡಿಯೋಗಳನ್ನು ಮಾಡಬೇಕು ಅಂತ ನನಗೆ ತುಂಬಾ ಇಷ್ಟ. ಬಟ್ ಇವಾಗ ಮಕ್ಕಳೆಲ್ಲ ಆದಮೇಲೆ ನಾವು ಅವರ ಒಂದು ಹೆಲ್ತನ್ನು ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಅಲ್ಲಿ ಪರಿಸ್ಥಿತಿ ಕರೆಂಟ್ ಇರೋದಿಲ್ಲ, ನೀರು ಕರೆಂಟ್ ಇಲ್ಲ ಅಂದರೆ ನೀರು ಇರಲ್ಲ, ಆ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಮಳೆಗಾಲದಲ್ಲಿ ಕೂಡ ನೀರಿನ ಸಮಸ್ಯೆನೂ ಆಗುತ್ತೆ, ಪಂಪ್ ಆನ್ ಮಾಡೋಕ್ಕಾಗಲ್ಲಲ್ವಾ. ಅಮ್ಮನ ಮನೇಲಿ ಅಷ್ಟು ತೊಂದರೆ ಇಲ್ಲ, ಯಾಕಂದರೆ ಹರಿಯುವ ನೀರಿದೆ. ಆದರೂ ನೀರೆಲ್ಲ ಕೆಂಪಗಾಗಿ ಮಣ್ಣು ಕಡ್ಕೊಂಬರುತ್ತೆ, ಸಾಕಷ್ಟು ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ. ಮೇಯ್ನಾಗಿ ಮಗು ಹುಷಾರು ಇರಲ್ಲ ಅಂತ ನಾನು ಹೋಗ್ತಾ ಇಲ್ಲ, ಅಂದರೆ ಹುಷಾರು ತಪ್ಪಿಬಿಡುತ್ತೆ ಮಳೆಗಾಲಕ್ಕೆ ಹೋದರೆ ಫುಲ್ ಗಾಳಿ ಮಳೆ ಅಂತ. ಎಲ್ಲೆಲ್ಲಿ ಮಳೆ ಜೋರಾಗಿ ಬರ್ತಾ ಇದೆ ಕಮೆಂಟ್ ಮಾಡಿ. ನಂಗೊತ್ತು ಇವತ್ತು ನಮ್ಮ ಉತ್ತರ ಕನ್ನಡದಲ್ಲೆಲ್ಲ ಸ್ಕೂಲ್ ರಜೆ ಕೊಟ್ಟಿದ್ದಾರೆ ಇವತ್ತಿನ ದಿನ. ಸೊ ಸಾಕಷ್ಟು ವಿಚಾರಗಳಿರುತ್ತೆ. ನಾನು ಇಮ್ಯಾಜಿನ್ ಮಾಡ್ಕೊಳ್ತೀನಿ ಒಳ್ಳೆ ವಿಡಿಯೋ ಮಾಡಬೇಕು, ಒಳ್ಳೆ ಚೆನ್ನಾಗಿ ವಿಡಿಯೋ ರೆಕಾರ್ಡ್ ಮಾಡಬೇಕು, ಇದೆಲ್ಲ ವಿಚಾರ ಮಾಡ್ತೀನಿ. ಇಮ್ಯಾಜಿನೇಷನ್ ಹೇಗಿರುತ್ತೋ ರಿಯಾಲಿಟಿಗೆ ಅದನ್ನ ಥರ ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ. ಸೊ ಮನೆ ಕೆಲಸ ಮುಂದುವರಿಸ್ತಾ ಇದ್ದೀನಿ. ಮಧ್ಯಾಹ್ನ ಮೇಲೆ ಒಂದಷ್ಟು ಕೆಲಸಗಳಿತ್ತು. ಆನಾಗ ನಿದ್ದೆ ಮಾಡಿದಾಗ ಸಾಕಷ್ಟು ಕೆಲಸಗಳನ್ನು ಮುಗಿಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತೀನಿ. ಹೆಚ್ಚು ಅಂದರೆ ನಂದು ಅವಳು ನಿದ್ದೆ ಮಾಡಿದಾಗ ವಿಡಿಯೋ ಎಡಿಟಿಂಗ್ ಕೆಲಸನೇ ಇರುತ್ತೆ. ಯಾಕಂದರೆ ರಾತ್ರಿ ನಾನು ಮೊದಲೆಲ್ಲ ಟೈಮೇ ಸಿಗಲ್ಲ ಅಂತ ಅಂದ್ಕೊಳ್ತಾ ಇದ್ದೆ, ಅಂದರೆ ರಾತ್ರಿ 1 ಗಂಟೆವರೆಗೆ ಕೂತು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ. ಬಟ್ ಇವಾಗ ಅವಳು ನಿದ್ದೆ ಮಾಡಿದಾಗಲೇ ಮಾಡ್ಕೊಳ್ತೀನಿ. ಸೊ ಸಾಕಷ್ಟು ಸಮಯನ ನಾವೇ ಹುಡುಕಿ ತೆಗಿಬೇಕಾಗುತ್ತೆ. ಟೈಮ್ ಸಿಗಲ್ಲ ಅಂತ ಅಂದ್ಕೊಂಡ್ರೆ ಟೈಮ್ ಸಿಗಲ್ಲ. ಬಟ್ ಹೇಗೋ ಒಂದು ಮ್ಯಾನೇಜ್ ಮಾಡಬೇಕು, ಪಟ ಪಟ ಕೆಲಸಗಳನ್ನು ಮುಗಿಸ್ಕೋಬೇಕು, ಹೀಗೆ ಮಾಡ್ತಾ ಹೋದರೆ ಸಮಯ ಸಿಗುತ್ತೆ. ನಾನು ಮಧ್ಯಾಹ್ನನೇ ಅವಳು ಊಟ ಆದ ತಕ್ಷಣವೇ ಅವಳಿಗೇನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಕೊಟ್ಟು ನಾನು ಪಟ್ಟಂತ ಪಾತ್ರೆ ತೊಳ್ಕೊಂಬಿಡ್ತೀನಿ. ಮೊದಲು ಪಾತ್ರೆ ಫಸ್ಟ್ ತೊಳಿತಾ ಇರಲಿಲ್ಲ, ಅವಳು ನಿದ್ದೆ ಮಾಡಿಸಿ ಪಾತ್ರೆ ತೊಳಿತಾ ಇದ್ದೆ. ಸೊ ಅವಳು ನಿದ್ದೆ ಮಾಡಿ ಬಂದು ಪಾತ್ರೆ ತೊಳೆದು ಒಂಚೂರು ಏನೋ ಒಂದು ಕೆಲಸ ಮಾಡೋಷ್ಟೊತ್ತಿಗೆ ಅವಳು ಎದ್ದುಬಿಡ್ತಾ ಇದ್ಳು. ಇವಾಗ ಅವಳು ನಿದ್ದೆ ಮಾಡೋಕ್ಕಿಂತ ಮುಂಚೆಯೇ ಪಾತ್ರೆ ತೊಳೆದು ಅವಳು ನಿದ್ದೆ ಮಾಡಿಸ್ತೀನಿ. ಸೊ ಆ ಪಾತ್ರೆ ಏನು ಅವಳು ನಿದ್ದೆ ಮಾಡಾದ್ಮೇಲೆ ನಾನು ತೊಳಿತಾ ಇದ್ನೋ ಆ ಸಮಯ ನಮಗೆ ಸಿಗುತ್ತೆ. ಆವಾಗ ಆ ಸಮಯದಲ್ಲಿ ವಿಡಿಯೋ ಎಡಿಟಿಂಗ್ ಕೆಲಸ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಒಂದೊಂದು ಸಲ ಮುಗಿಯಲ್ಲ, ನೈಟು ಮಾಡ್ತೀನಿ. ಬಟ್ 10 ಗಂಟೆ ಒಳಗಡೆ ನಿದ್ದೆ ಮಾಡಲೇಬೇಕು, ಇಲ್ಲಾಂದರೆ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ. ಸೊ ಇಷ್ಟು ನೋಡಿ ನನ್ನ ಇಂಡೋರ್ ಪ್ಲ್ಯಾಂಟ್ ಇವೆಲ್ಲ.
ಚೂರು ಚೆನ್ನಾಗಿ ತೊಳೆದು, ಧೂಳಾಗತ್ತೆ ಎಷ್ಟು ಹೇಳಿದ್ರು ಕೂಡ, ಚೆನ್ನಾಗಿ ತೊಳೆದು ನೀರೆಲ್ಲ ಹಾಕಿ ಇಟ್ಟಿದ್ದೀನಿ. ಮಳೆಗೆ ಬಂದಾಗ ಒಂದೊಂದ್ಸಲ ನಾನು ಮಳೆಗೂ ಒಂದು ಚೂರು ಇಡ್ತೀನಿ, ಯಾಕಂದರೆ ಮಳೆ ನೀರು ತುಂಬ ಒಳ್ಳೆಯದು ಗಿಡಗಳಿಗೆ. ಎಲ್ಲ ಗಿಡನ ಇವಾಗ ಹೊರಗಡೆ ಇಟ್ಟಿದ್ದೀನಿ, ಮಳೆ ಬರ್ತಾ ಇದೆ ಅಲ್ವಾ ಬೆಂಗಳೂರಲ್ಲಿ, ಈಗ ಇವಾಗ ಬೆಳಿಗ್ಗೆನೇ ಒಂದು ಸ್ವಲ್ಪ ಗಿಡಗಳನ್ನು ಹೊರಗಡೆ ತಗೊಂಡೋಗಿ ಇಟ್ಟಿದ್ದೀನಿ. ಹುಳ ಎಲ್ಲ ಆಗುತ್ತಲ್ವಾ, ಅದಕ್ಕೆ ಮಳೆ ನೀರು ಬಿದ್ದರೆ ಚೆನ್ನಾಗಾಗತ್ತೆ, ಗಿಡಗಳು ಕೂಡ ಚೆನ್ನಾಗಾಗತ್ತೆ. ಸೊ ಅದಾದಮೇಲೆ ಸಂಜೆ ನಾನು ಬೆಳಗ್ಗೆ ಸ್ಯಾಂಡ್ವಿಚ್ ಮಾಡಿದ್ನಲ್ಲ, ಸ್ವಲ್ಪ ಜಾಸ್ತಿ ಇತ್ತು. ಅಚ್ಯುತವ್ರು ಇವತ್ತು ಬೆಳಗ್ಗೆ ತಿಂಡಿಗೆ ಇರಲಿಲ್ಲ, ಅವರು ಆಫೀಸ್ ಕೆಲಸ ಅಂತ ಹೊರಗಡೆ ಹೋಗಿದ್ದರು. ಸೊ ಹಾಗಾಗಿ ಬೆಳಗ್ಗೆ ತಿಂಡಿ ಮನೇಲಿ ತಿಂದಿರಲಿಲ್ಲ, ಅದಕ್ಕೋಸ್ಕರ ಸ್ಯಾಂಡ್ವಿಚ್ ಚೆನ್ನಾಗಾಗಿದೆ, ಒಂಚೂರು ಮಾಡಿಕೊಡ್ತೀನಿ ಸ್ನ್ಯಾಕ್ಸ್ ಥರ ಅಂತ ಮಾಡಿಕೊಟ್ಟೆ. ಆ್ಯಂಡ್ ಕೇಕ್ ಕೂಡ ತೊಗೊಂಬಂದಿದ್ರು. ಹೊಸ ಬಾಗಿಲು ಹಾಕಿವಾ? ಓಕೆ ಓಕೆ. ಹಾಂ ಹಾಂ ನನಗ ಒನ್ ಒನ್ ಟೂ ಹಾಂ ಎಲ್ಲತ್ತು ಹೇಳೆ ಒನ್ ಟೂ ಸಂಜೆ ಇವಾಗ 6:30 ಆಯಿತು. ನಾನು ಇವತ್ತು ಒಂದು ಸಣ್ಣ ಚೇಂಜಸ್ ಮಾಡ್ಕೊಂಡಿದ್ದೀನಿ, ವಾಕ್ ಮಾಡೋಣ ಅಂತ. ಯಾಕೋ ಇವತ್ತು ವರ್ಕೌಟ್ ಮಾಡೋಕ್ಕೆ ಒಂಥರ ಅಷ್ಟು ಎನರ್ಜಿ ಇಲ್ಲ ಅಂತ ಅನಿಸ್ತಾ ಇತ್ತು. ಸೊ ಹಾಗಾಗಿ 1/2 ಗಂಟೆ ವಾಕ್ ಮಾಡೋಣ ಅಂತ. ಇಲ್ಲಿ ಆರಾಮಾಗಿ ವಾಕ್ ಮಾಡ್ಬೋದು, ಗಾಳಿನೂ ಚೆನ್ನಾಗಿ ಬೀಸ್ತಾ ಇದೆ. ಸೊ ಎಸ್, ಮತ್ತೊಂದು ವಿಚಾರ ಹೇಳಬೇಕು, ನನಗೆ ನಿನ್ನೆ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಸುಮಾರು ಜನ ಕಮೆಂಟ್ ಮಾಡಿದ್ರು, ಕಮೆಂಟ್ ಮಾಡ್ತಾ ಇದ್ದಾರೆ. ಏನಂದರೆ ಇವಾಗ ವೇಟ್ ಲಾಸ್ ಅಂತ ತುಂಬ ವಿಡಿಯೋಗಳನ್ನು ಮಾಡ್ತಾ ಇದ್ದೀರಾ, ಸಾಕು ಬೋರ್ ಆಗ್ತಾ ಇದೆ ನಮಗೆ, ಇದೇ ವೇಟ್ ಲಾಸ್ ವಿಡಿಯೋಗಳನ್ನೇ ನೋಡಿ ನೋಡಿ ಸಾಕಾಯಿತು, ಈಗೆಲ್ಲ ಸುಮಾರು ಜನ ಕಮೆಂಟ್ ಹಾಕ್ತಾ ಇದ್ರು ಸಾಕು ಇವಾಗ ಅಂತ. ನಾನು ಯೋಚನೆ ಮಾಡಿದೆ, ಓಕೆ ಸಾಕಷ್ಟು ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಆಲ್ರೆಡಿ, ಹೇಗೆ ಡಯೆಟ್ ಮಾಡ್ತಾ ಇದ್ದೀನಿ, ಮತ್ತು ಮಾರ್ನಿಂಗ್ ಎಕ್ಸಸೈಸ್, ಈವ್ನಿಂಗ್ ಎಕ್ಸಸೈಸ್, ಡಯೆಟ್ ರುಟೀನ್ ಎಲ್ಲ ಶೇರ್ ಮಾಡಿದ್ದಾಯಿತು. ಸೊ ಒಂದು ಐಡಿಯಾ ಬಂದಿರುತ್ತೆ ಎಲ್ರಿಗೂ ಕೂಡ. ಸೊ ಹಾಗಾಗಿ ಪದೇ ಪದೇ ವೇಟ್ ಲಾಸ್ ವಿಡಿಯೋ ಅಂತ ಮಾಡೋದು ಬೇಡ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸುಮಾರು ಜನ ವ್ಯೂವರ್ಸು ಕಮೆಂಟ್ ಮಾಡ್ತಾಯಿದ್ರು ಸಾಕು ಬೋರ್ ಆಗ್ತಾ ಇದೆ ಅಂತ. ಸೊ ಎಲ್ಲರ ಒಪಿನಿಯನ್ ಕೂಡ ನಾನು ಗೌರವಿಸಬೇಕಾಗತ್ತೆ. ಓಕೆ ಸ್ನೇಹಿತರೆ, ಯಾರೆಲ್ಲ ಕಮೆಂಟ್ ಮಾಡಿದ್ರಾ ಅವ್ರಿಗೆ ಹೇಳ್ತಾ ಇದ್ದೀನಿ, ಇನ್ಮೇಲೆ ಅಷ್ಟೊಂದು ವೇಟ್ ಲಾಸ್ ವಿಡಿಯೋ ಅಂತ ಮಾಡೋಕ್ಕೆ ಹೋಗಲ್ಲ, ಇನ್ಮೇಲೆ ಆ ಥರ ವಿಡಿಯೋಗಳನ್ನು ಮಾಡಲ್ಲ. ಬಟ್ ಇನ್ ಬಿಟ್ವೀನ್ ಯಾರಾದರೂ ವೇಟ್ ಲಾಸ್ ಬಗ್ಗೆ ಕೇಳಿದಾಗ ವಿಡಿಯೋದಲ್ಲಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಒಂದು ಐಡಿಯಾ ಅಂತೂ ಬಂದಿರುತ್ತಲ್ವಾ, ಹಾಗಾಗಿ ಸೊ ಅದೊಂದು ಅಪ್ಡೇಟ್ ಮಾಡೋಣ ಅಂತ ಅನ್ನಿಸ್ತು. ಓಕೆ, ಕೆಲವೊಬ್ಬರಿಗೆ ವೇಟ್ ಲಾಸ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರೋರಿಗೆ ಬೋರ್ ಆಗುತ್ತಲ್ವಾ, ಅವರ ಭಾವನೆ ಅಥವಾ ಅವರ ಒಪಿನಿಯನ್ ಕೂಡ ನಾನು ಗೌರವಿಸಲೇಬೇಕಾಗತ್ತೆ, ಅದಕ್ಕೋಸ್ಕರ ಈ ಡಿಸಿಷನ್. ಆಲ್ರೆಡಿ ಎಲ್ಲ ಶೇರ್ ಮಾಡಿದ್ದೀನಿ, ಈವ್ನಿಂಗ್ ಎಕ್ಸಸೈಸ್, ಮಾರ್ನಿಂಗ್ ಎಕ್ಸಸೈಸ್, ಡಯೆಟ್ ರುಟೀನ್ ಎಲ್ಲನೂ ಶೇರ್ ಆಗಿದೆ ಅಲ್ವಾ. ಏನಾದರೂ ಕ್ವಶನ್ ಇದ್ದರೆ ಕೇಳಿ, ನಾನು ವ್ಲಾಗಲ್ಲೇ ಹೆಚ್ಚಿಗೆ ಆನ್ಸರ್ ಮಾಡ್ತೀನಿ, ಯಾಕಂದರೆ ಕಮೆಂಟಲ್ಲಿ ಉದ್ದಕ್ಕೆ ಬರೀತಾ ಇರೋಕ್ಕಾಗಲ್ಲ, ನಾನು ವ್ಲಾಗಲ್ಲೇ ಹೇಳ್ತೀನಿ ಉತ್ತರನ. ಓಕೆನಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿ ಅವರುಗಳು ಖುಷಿಯಾಗಿರಿ. ನಮಸ್ಕಾರ, ಬಾಯ್ ಬಾಯ್.